ಸ್ನೇಹಿತರೆ ಇದೀಗ ಬೆಳಗ್ಗೆನೆ ಬಂದಿರುವಂತಹ ಬಿಗ್ ಶಾಕಿಂಗ್ ನ್ಯೂಸ್ ರಾಜ್ಯ ಸರ್ಕಾರದ ಕಡೆಯಿಂದ ಐದು ಗ್ಯಾರಂಟಿಗಳು ಬಂದ್ ಹೌದು ಸ್ನೇಹಿತರೆ ಇದು ಖುದ್ದಾಗೆ ಸಿಎಂ ಮುಖ್ಯಮಂತ್ರಿಗಳಾದಂತಹ ಏನು ಸಿದ್ದರಾಮಯ್ಯ ಅವರು ಏನಿದ್ದಾರೆ ನೇರವಾದ ಮಾಹಿತಿಯನ್ನ ಕೊಟ್ಟಿರುವಂತದ್ದು ಸ್ನೇಹಿತರು ನಿಮಗೆಲ್ಲ ಗೊತ್ತಿರಬಹುದು ಗೃಹಲಕ್ಷ್ಮಿ ಯೋಜನೆಯ ಹಣ ಆಗಿರ್ಬೋದು ಅನ್ನಭಾಗ್ಯ ಯೋಜನೆಯ ಹಣ ಆಗಿರ್ಬೋದು ಮತ್ತೆ ಅದ್ರ ಜೊತೆಗೆ ಏನು ಫ್ರೀ ಬಸ್ ಆಗಿರ್ಬೋದು ಯುವ ನಿಧಿ ಆಗಿರ್ಬೋದು ಮತ್ತೆ ಉಚಿತ ಕರೆಂಟ್ ಆಗಿರ್ಬೋದು ಇವೆಲ್ಲ ರಾಜ್ಯದ ಜನರಿಗೆ ಬಹಳಷ್ಟು ಅನುಕೂಲ ಆಗಿದ್ವು ಆದ್ರೆ ಇದೀಗ ಬಂದಿರುವಂತಹ ಬಿಗ್ ಅಪ್ಡೇಟ್ ಐದು ಗ್ಯಾರಂಟಿಗಳು ಬಂದ್ ಹೌದು ಸ್ನೇಹಿತರೆ ಇದ್ರ ಬಗ್ಗೆ ಕಂಪ್ಲೀಟ್ ಆದಂತ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದೀನಿ ಪ್ರತಿಯೊಬ್ರು ವಿಡಿಯೋನ ಪೂರ್ತಿಯಾಗಿ ನೋಡಿ ಯಾಕಂದ್ರೆ ಇಂತ ಒಂದು ಹೊಸ ಅಪ್ಡೇಟ್ ನೀವು ಕಂಪಲ್ಸರಿ ತಿಳ್ಕೊಳ್ಳೇಬೇಕು ಯಾಕಂದ್ರೆ ನಿಮ್ಗೆ ಗೊತ್ತಿರಬಹುದು ಹಲವಾರು ಮಾಹಿತಿಗಳು ಬರ್ತಾ ಇರ್ತವೆ ಯಾವ್ದು ಹೊಸ ಅಪ್ಡೇಟ್ ಯಾವ್ದು ಸುಳ್ಳು ಯಾವ್ದು ನಿಜ ಅಂತ ಎಲ್ಲಿ ಬಂದಿರುವಂತಹ ಒಂದು ಹೊಸ ಅಪ್ಡೇಟ್ ಅನ್ನ ನಿಮಗಾಗಿ ತಿಳಿಸ್ಕೊಡ್ತಾ ಇದೀನಿ ಹಾಗಾದ್ರೆ ಪ್ರತಿಯೊಬ್ಬ ಗೃಹಲಕ್ಷ್ಮಿಯರು ಹಣ ಬರುತ್ತೆ ಅಂತ ಕಾಯ್ತಾ ಇರ್ತಾರೆ ಅಕ್ಕಿ ಹಣ ಬರುತ್ತೆ ಅಂತ ಕಾಯ್ತಿರ್ತಾರೆ ಸೊ ಇಂಥವ್ರೆಲ್ಲ ಪ್ರತಿಯೊಬ್ರು ಯಾರ್ಯಾರು ಈ ಗ್ಯಾರಂಟಿಗಳನ್ನ ಪಡಿತಾ ಇದ್ರಿ ಪ್ರತಿಯೊಬ್ರು ನೋಡ್ಲೇಬೇಕಾದಂತ ಮಾಹಿತಿ ತಿಳ್ಕೊಳ್ಳಲೇಬೇಕಾದಂತ ಮಾಹಿತಿ ಇದು ಹಾಗಾದ್ರೆ ಬನ್ನಿ ಇದೀಗ ಬಂದಿರುವಂತ ಒಂದು ಹೊಸ ಅಪ್ಡೇಟ್ ಅನ್ನ ತಿಳ್ಸಿಕೊಡ್ತಿ ವಿಡಿಯೋನ ಆದಷ್ಟು ಮಂದಿಗೆ ಶೇರ್ ಮಾಡೋದಕ್ಕೆ ಟ್ರೈ ಮಾಡಿ ಯಾಕಂದ್ರೆ ಹೊಸ ಅಪ್ಡೇಟ್ ಗಳೇನಿರ್ತವೆ ಪ್ರತಿಯೊಬ್ಬರಿಗೂ ತಿಳಿಬೇಕು ಅವರಿಗೂ ಗೊತ್ತಾಗಬೇಕು ಏನು ಹೊಸ ಗಳಿವೆ ಯಾವ್ದು ನಿಜ ಯಾವ್ದು ಸುಳ್ಳು ಅಂತ ತಿಳ್ಕೊಬೇಕು ಅವರು ಸೊ ಹಾಗಾದ್ರೆ ಬನ್ನಿ ಇದ್ರ ಬಗ್ಗೆ ಕಂಪ್ಲೀಟ್ ಆದಂತ ಮಾಹಿತಿಯನ್ನ ನಿಮಗಾಗಿ ತಿಳಿಸ್ಕೊಡ್ತಾ ಇದೀನಿ ಹೌದು ಸ್ನೇಹಿತರೆ ರಾಜ್ಯ ಸರ್ಕಾರ ಅಂದ್ರೆ ನಮ್ಮ ಮುಖ್ಯಮಂತ್ರಿಗಳಾದಂತಹ ಸಿಎಂ ಸಿದ್ದರಾಮಯ್ಯ ಅವರೇ ಒಂದು ಹೊಸ ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ ಐದು ಗ್ಯಾರಂಟಿಗಳ ಬಗ್ಗೆ ಯಾಕಂದ್ರೆ ನಿಮಗೆ ಗೊತ್ತಿರ್ಬಹುದು ಜನರ ತಲೆಯಲ್ಲಿ ಹಲವಾರು ರೀತಿಯ ಗೊಂದಲಗಳು ಇದ್ವು ಯಾಕಂದ್ರೆ ಐದು ಗ್ಯಾರಂಟಿಗಳು ಯಾವ ಕ್ಷಣದಲ್ಲಿ ಬಂದಾಗುತ್ತೆ ನಮಗೆ ಗೃಹಲಕ್ಷ್ಮಿ ಯೋಜನೆ ಯೋಜನೆಯ ಹಣ ಬರುತ್ತಾ ಇಲ್ಲ ಅಕ್ಕಿ ಹಣ ಬರುತ್ತಾ ಇಲ್ಲ ಈ ಗ್ಯಾರಂಟಿಗಳು ಕೈ ಬಿಟ್ಟು ಹೋಗ್ತಾವ ಅನ್ನೋದ್ರ ಬಗ್ಗೆ ಬಹಳಷ್ಟು ಟೆನ್ಷನ್ ಜನರಲ್ಲಿ ಇದೆ ಯಾಕಂದ್ರೆ ಈಗ ಕಾಂಗ್ರೆಸ್ ಸರ್ಕಾರ ಏನಿದೆ ಅಂದ್ರೆ ಈಗ ಸೆಂಟ್ರಲ್ ಅಲ್ಲಿ ಬಿಜೆಪಿ ಬಂದಿದೆ ಸೊ ಇದಕ್ಕ ಹಲವಾರು ಕಾರಣಗಳಿಂದಾಗಿ ಜನರು ಐದು ಗ್ಯಾರಂಟಿಗಳು ಬಂದ್ ಆಗಿದಾವೆ ಬಂದ್ ಆಗ್ತಾವೆ ಇನ್ ಮುಂದೆ ಬರೋದಲ್ಲ ಅಂತ ಕೇಳ್ತಾ ಇದ್ರು ಸೊ ಇಲ್ಲಿ ಒರಿಜಿನಲ್ ಮ್ಯಾಟರ್ ಇದೀಗ ಬಂದಿರುವಂತ ಒಂದು ಹೊಸ ಅಪ್ಡೇಟ್ ಏನಪ್ಪಾ ಅಂತಂದ್ರೆ ವಿರೋಧ ಪಕ್ಷದವರು ಕಾಂಗ್ರೆಸ್ ಸರ್ಕಾರಕ್ಕೆ ಏನಪ್ಪಾ ಅಂತಂದ್ರೆ ಇಲ್ಲಿ ಏನು ನೀವು ಐದು ಗ್ಯಾರಂಟಿಗಳನ್ನ ಕೊಟ್ಟಿದಿರಾ ಸೊ ಇದು ರಾಜ್ಯದ ಒಂದು ಬೊಕ್ಕಸಕ್ಕೆ ನಷ್ಟ ಆಗ್ತಾ ಇದೆ ರಾಜ್ಯದ ಒಂದು ಹಣಕಾಸು ಪರಿಸ್ಥಿತಿ ಒಂದು ಹದಗೆಟ್ಟು ಹೋಗ್ತಾ ಇದೆ ಈ ಐದು ಗ್ಯಾರಂಟಿಗಳನ್ನ ಬಂದ್ ಹೇಳಿ ವಿರೋಧ ಪಕ್ಷದವರು ಏನಿದ್ದಾರೆ ಜೆ ಡಿ ಎಸ್ ಆಗಿರ್ಬೋದು ಬಿಜೆಪಿ ಆಗಿರ್ಬೋದು ಅವರು ಒಂದು ಮನವಿ ಪತ್ರವನ್ನ ಸಲ್ಲಿಕೆ ಮಾಡಿದ್ದಾರೆ ಹೌದು ಸಹಿತ ಯಾಕಂದ್ರೆ ಇಲ್ಲಿ ಐದು ಗ್ಯಾರಂಟಿಗಳಿಂದ ರಾಜ್ಯದ ಬೊಕ್ಕಾಸ ದಿವಾಳಿ ಆಗ್ತಾ ಇದೆ ರಾಜ್ಯ ದಿವಾಳಿ ಆಗ್ತಾ ಇದೆ ದೇಶದ ಒಂದು ಆರ್ಥಿಕ ಪರಿಸ್ಥಿತಿ ಕೆಟ್ಟ ಹೋಗುತ್ತೆ ಅಂತ ಹೇಳಿ ಈ ರೀತಿಯಾಗಿ ಒಂದು ಮನವಿ ಪತ್ರವನ್ನ ಒಂದು ಮುಖ್ಯಮಂತ್ರಿಗಳೇ ಸಿದ್ದರಾಮಯ್ಯನವರಿಗೆ ಸಲ್ಲಿಸಿದ್ದಾರೆ ಸೊ ಇಲ್ಲಿ ಸಿದ್ದರಾಮಯ್ಯನವರು ಯಾವ ರೀತಿ ಮಾಹಿತಿ ಅಂತಂದ್ರೆ ಇಲ್ಲಿ ನಾವು ಕೊಡುವಂತಹ ಐದು ಗ್ಯಾರಂಟಿಗಳು ಯಾವುದೇ ರೀತಿಯ ರಾಜ್ಯದ ಒಂದು ಆರ್ಥಿಕ ಪರಿಸ್ಥಿತಿಯನ್ನ ದಿವಾಳಿ ಮಾಡೋದಿಲ್ಲ ಇದರಿಂದ ನಮ್ಮ ಒಂದು ಆರ್ಥಿಕ ಪರಿಸ್ಥಿತಿ ಸುಧಾರಣೆ ಆಗುತ್ತೆ ಅಂತ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ ಅಂದ್ರೆ ಇಲ್ಲಿ ಏನು ಈಗ ಐದು ಗ್ಯಾರಂಟಿಗಳು ಬಂದ್ ಆಗಿದಾವ ಏನು ಮತ್ತೆ ಈ ಒಂದು ಮುಖ್ಯಮಂತ್ರಿಗಳು ಏನ್ ತಿಳಿಸಿದ್ದಾರೆ ಅನ್ನೋದ್ರ ಬಗ್ಗೆ ಇಲ್ಲಿ ಅಪ್ಡೇಟ್ ಬಂದಿರುವಂತದ್ದು ಅಂದ್ರೆ ನಾವು ಕೊಡುವಂತ ಗ್ಯಾರಂಟಿಗಳು ನಮ್ಮ ಸರ್ಕಾರ ಎಲ್ಲಿವರೆಗೆ ಇರುತ್ತೆ ಅಲ್ಲಿವರೆಗೆ ಈ ಒಂದು ಐದು ಗ್ಯಾರಂಟಿಗಳು ರನ್ ಇರುತ್ತೆ ಸೊ ಅಂದ್ರೆ ಇಲ್ಲಿ ಜನರು ಕೂಡ ಅಭಿಪ್ರಾಯ ಒಂದು ಹೇಳಿರುವಂತದ್ದು ಏನಪ್ಪಾ ಅಂತಂದ್ರೆ ಐದು ಗ್ಯಾರಂಟಿಗಳು ಗೃಹಲಕ್ಷ್ಮಿ ಯೋಜನೆ ಹಣ ಆಗಿರ್ಬೋದು ಅಕ್ಕಿ ಹಣ ಆಗಿರ್ಬೋದು ಉಚಿತ ಕರೆಂಟ್ ಆಗಿರ್ಬೋದು ಯುವ ನಿಧಿ ಆಗಿರ್ಬೋದು ಇವುಗಳಿಂದ ಎಲ್ಲ ಒಂದು ರಾಜ್ಯದ ಜನರಿಗೆ ಒಳಿತು ಆಗ್ತಾ ಇದೆ ಇದರಿಂದ ಯಾವುದೇ ತೊಂದರೆ ಇಲ್ಲ ಇದನ್ನ ಕಂಟಿನ್ಯೂ ಮಾಡಿ ಅಂತ ಜನರ ಅಭಿಪ್ರಾಯ ಹೊಂದಿರುವಂತದ್ದು ಸೊ ಅದಕ್ಕಾಗಿ ಇಲ್ಲಿ ಮುಖ್ಯಮಂತ್ರಿಗಳೇನಿದ್ದಾರೆ ಸಿದ್ದರಾಮಯ್ಯ ಅವರು ಕೂಡ ಈ ಐದು ಗ್ಯಾರಂಟಿಗಳನ್ನು ನಾವು ಯಾವುದೇ ಕಾರಣಕ್ಕೂ ಬಂದ್ ಮಾಡಲ್ಲ ಅಂತ ಹೇಳಿದ್ದಾರೆ ಇಲ್ಲಿ ವಿರೋಧ ಪಕ್ಷದವರು ಏನೇ ಹೇಳ್ಬೋದು ಯಾವುದೇ ರೀತಿಯ ಒಂದು ಒತ್ತಡ ತಂದ್ರು ಕೂಡ ನಾವು ನಮ್ಮ ಸರ್ಕಾರ ಇರೋವರಿಗೆ ಈ ಐದು ಗ್ಯಾರಂಟಿಗಳನ್ನ ಕೊಟ್ಟೆ ಕೊಡ್ತೀವಿ ಜನರಿಗೆ ಅಂತ ರಾಜಾರೋಷವಾಗಿ ಸಿಎಂ ಮುಖ್ಯಮಂತ್ರಿಗಳು ಏನಿದ್ದಾರೆ ಆ ತಿಳಿಸಿರುವಂತದ್ದು ಸೊ ಅದಕ್ಕಾಗಿ ಯಾರು ಜನ ತಲೆ ಅವಶ್ಯಕತೆ ಇಲ್ಲ ಇದರಿಂದ ರಾಜ್ಯ ಯಾವುದೇ ರೀತಿಯ ದಿವಾಳಿ ಆಗ್ತಾ ಇಲ್ಲ ಗ್ಯಾರಂಟಿಗಳು ಬಂದ್ ಆಗ್ತಾ ಇಲ್ಲ ಅಂತ ಒಂದು ಸಿಎಂ ಸಿದ್ದರಾಮಯ್ಯ ಅವರು ನೇರವಾಗಿ ಒಂದು ಘೋಷಣೆ ಮುಖಾಂತರ ತಿಳಿಸಿರುವಂತದ್ದು ಜನರು ಯಾವುದೇ ತಲೆ ಒಂದು ಅವಶ್ಯಕತೆ ಇಲ್ಲ ಇಲ್ಲಿ ಐದು ಗ್ಯಾರಂಟಿಗಳು ಕಂಟಿನ್ಯೂ ಆಗಿ ಮುಂದುವರಿತವೆ ಮುಖ್ಯಮಂತ್ರಿಗಳು ಇಲ್ಲಿ ತಿಳಿಸಿದ್ದಾರೆ